ಓಂ ಶಾಂತಿ. ಇಂದು ನವರಾತ್ರಿಯ 8ನೇ ದಿನ. ದುರ್ಗಾದೇವಿಯ 8ನೇ ಸ್ವರೂಪ ಮಹಾಗೌರಿ ರೂಪದಲ್ಲಿ ಭಕ್ತಿ ಮಾರ್ಗದಲ್ಲಿ ಪೂಜೆ ಮತ್ತು ಆರಾಧನೆ ಆಗುತ್ತೆ. ಹೇಳ್ತಾರೆ ಅಷ್ಟಮಿ ದಿವಸ ಕನ್ನೆಯರ ಪೂಜೆ ಮಾಡೋದ್ರಿಂದ ಬಹಳ ಫಲ ಪ್ರಾಪ್ತಿ ಆಗುತ್ತೆ. ಮಹಾಗೌರಿಯ ಪೂಜೆ ಮಾಡೋದ್ರಿಂದ ಮನಸ್ಸು ಪವಿತ್ರ ಆಗುತ್ತೆ ಮತ್ತು ಸರ್ವ ಮನೋಕಾಮನೆಗಳು ಪೂರ್ತಿ ಆಗುತ್ತೆ ಅಂತ ಭಕ್ತಿ ಮಾರ್ಗದಲ್ಲಿ ಮಾನ್ಯತೆ ಇದೆ. ಇದರ ಒಂದು ಆಧ್ಯಾತ್ಮಿಕ ಅರ್ಥ ಮನ್ ಜೀತೆ ಜಗತ್ ಜೀತ್ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಮನಸ್ಸಿನ ಮೇಲೆ ವಿಜಯ ಹೊಂದಿದ್ರೆ ವಿಶ್ವದ ಮೇಲೆ ವಿಜಯ ಹೊಂದಬಹುದು ಅಂತ ಹೇಳಿ, ಮನಸ್ಸಿನ ಮೇಲೆ ವಿಜಯ ಹೊಂದೋದಕ್ಕೋಸ್ಕರ ಮನಸ್ಸನ್ನ ಸಕಾರಾತ್ಮಕ ವಿಚಾರಗಳನ್ನ ಮನಸ್ಸಲ್ಲಿ ಉತ್ಪತ್ತಿ ಮಾಡಬೇಕಾಗುತ್ತೆ. ನಕಾರಾತ್ಮಕ ವಿಚಾರವನ್ನ ಪರಿವರ್ತನೆ ಮಾಡಿಕೊಂಡು ಸಕಾರಾತ್ಮಕ ವಿಚಾರಗಳನ್ನ ರಚಿಸಬೇಕಾಗುತ್ತೆ. ತ್ಯಾಗ ತಪಸ್ಯ ವೈರಾಗ್ಯ ಸದಾಚಾರ ವೃದ್ಧಿಯನ್ನ ಮಾಡಿಕೊಳ್ಳೋದಕ್ಕೆ ರಾಜ್ಯಯೋಗದ ಅಭ್ಯಾಸದ ಅವಶ್ಯಕತೆ ಇದೆ. ಈ ಅಭ್ಯಾಸದಿಂದ ಮಹಾಗೌರಿಯ ಸಮಾನ ಪವಿತ್ರ ಮತ್ತು ಸರ್ವರ ಮನೋಕಾಮನೆಗಳನ್ನ ಪೂರ್ತಿ ಮಾಡಬಹುದು. ಬನ್ನಿ ಮಾ ಮಹಾಗೌರಿಯ ರೂಪದಲ್ಲಿ ನಕಾರಾತ್ಮಕ ವಿಚಾರಗಳನ್ನ ಸಮಾಪ್ತಿ ಮಾಡಿ ರಾಜಯೋಗದ ಅಭ್ಯಾಸದಿಂದ ತ್ಯಾಗ ತಪಸ್ಯ ಮತ್ತು ವೈರಾಗ್ಯ ವೃತ್ತಿಯನ್ನ ಹೆಚ್ಚಿಸ್ತ ಮನಸ್ಸಿನ ಮೇಲೆ ವಿಜಯ ಹೊಂದಿ ಜಗತ್ತಿನ ಮೇಲೆ ವಿಜಯವನ್ನ ಹೊಂದೋಣ. ಈ ರೀತಿ ಮನಸ್ಸಿನ ಮೇಲೆ ವಿಜಯ ಹೊಂದಿ ಜಗತ್ತಿನ ಮೇಲೆ ವಿಜಯ ಹೊಂದಿರುವಂತಹ ಕನ್ನೆ ಮಹಾಗೌರಿ ಸಮಾನ ಪೂಜೆಗೆ ಲಾಯಕ್ಕಾಗ್ತಾಳೆ. ಇಂದು ನಾವೆಲ್ಲರೂ ಮಹಾಗೌರಿಯ ರೂಪದಲ್ಲಿ ಸರ್ವ ಆತ್ಮಗಳಿಗೆ ಪವಿತ್ರತೆಯ ಕಿರಣಗಳನ್ನ ಹರಡಿಸೋಣ. ಓಂ ಶಾಂತಿ.